ನಮಸ್ಕಾರ ಸ್ನೇಹಿತರೆ, ಸಿಂಪ್ಲಿ ವಿತ್ ಸೌಮ್ಯ ರೆಸಿಪೀಸ್ಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇವತ್ತು ನಾನು ಉತ್ತರ ಕರ್ನಾಟಕದ ಸ್ಪೆಷಲ್ ಕಾಂದಾ ಪೋಹೆ ಅಥವಾ ಹಚ್ಚಿದ ಅವಲಕ್ಕಿ ಅಂತಲೂ ಕರೀತಾರೆ ಇದಕ್ಕೆ, ಇದನ್ನು ಯಾವ ರೀತಿ ಮಾಡ್ತಾರಂತ ಶೇರ್ ಮಾಡ್ಕೊಳಕತ್ತೇನಿ. ಕೆಲವೊಂದು ಭಾಗದೊಳಗೆ ಕೆಲವೊಂದು ಥರ ಮಾಡ್ತಾರೋ, ನಮ್ಮ ಉತ್ತರ ಕರ್ನಾಟಕ ಸ್ಟೈಲ್ ಒಳಗೆ ಯಾವ ರೀತಿ ಮಾಡೋದು ಅಂತ ನೋಡೋಣ ಬರ್ರಿ. ಫಸ್ಟ್ ಈಗ ಒಂದು ಪಾತ್ರೆ ಒಳಗೆ ನಾನು 2 ಗ್ಲಾಸ್ ಅವಲಕ್ಕಿ ಹಾಕ್ಕೊಳತ್ತೇನಿ. ಆಲ್ರೆಡಿ ಕ್ಲೀನ್ ಮಾಡ್ಕೊಂಡೇನೆ ನಾನು. ಇದನ್ನು ಚೆನ್ನಾಗಿ ನಾನು 2-3 ಸಾರಿ ತೊಳ್ಕೊಳತ್ತೇನಿ. ಅವಲಕ್ಕಿನ 3 ಸಾರಿ ಅಂತೂ ಕಂಪಲ್ಸರಿ ತೊಳಿಲೇಬೇಕು, ಯಾಕಂದ್ರೆ ಒಂಥರ ಅದು ಭತ್ತ ಅದು ಇದು ಎಲ್ಲ ಗಲೀಜು ಇದ್ದಂಗೆ ಇರ್ತೈತಿ, ಧೂಳು ಧೂಳು ಥರ ಅನಿಸ್ತೈತಿ ತೊಳಿಬೇಕಾದ್ರೆ ನೋಡ್ರಿ ಈ ಥರ. ಸೊ ಒಂದು 3 ಸಾರಿ ನಾವು ಕ್ಲೀನಾಗಿ ತೊಳೆದಾಗ ಅಷ್ಟೇ ಅದು ಕಲರ್ ಚೇಂಜ್ ಅನಿಸ್ತೈತಿ. ಸೊ ನೋಡ್ರಿ ಈಗ 3 ಸಾರಿ ನಾನು ತೊಳ್ಕೊಂಡಾಯ್ತು ಅವಲಕ್ಕಿನ. ಒಂದು 5-6 ನಿಮಿಷ ನಾನು ನೆನೆಯೋಕ್ಕಿಡತ್ತೀನಿ. ನೋಡ್ರಿ ಈಗ ನೆನೆದಾಯ್ತು, ಒಂದು 6 ನಿಮಿಷ ನಾನು ನೆನೆಯೋಕ್ಕಿಟ್ಟಿದ್ನಿ. ಹಿಂಡಿ ನಾನು ಈ ಕಡೆ ಒಂದು ದೊಡ್ಡ ಪ್ಲೇಟ್ ಒಳಗೆ ಹಾಕತ್ತೇನೆ ಆರಕ್ಕೆ. ನೋಡ್ರಿ ಇದಕ್ಕಿಂತ ಜಾಸ್ತಿ ನೆನೆದ್ರೆ ಏನಾಗ್ತೈತೆ ಅಂದ್ರೆ ನಾವು ಈ ಥರ ಪ್ರೆಸ್ ಮಾಡೋಕ್ಕೆ ಹೋದ್ರೆ ಒಂಥರ ಕಿಚಡಿ ಥರ ಆಗಿಬಿಡ್ತೈತೆ ಅವಲಕ್ಕಿ. ಚೆಂದಾಗಿ ನೆನೆಸ್ಕೊಂಡ್ರೆ ಅವಲಕ್ಕಿ ಉದುರುದ್ರ ಆಗಿ ಬರ್ತೈತಿ. ಇದಕ್ಕಿಂತ ಜಾಸ್ತಿ ನೆನೆಸ್ಕೊಂಡ್ರೂ ಚಲೋ ಆಗೋದಿಲ್ಲ ಅವಲಕ್ಕಿ, ಇದಕ್ಕಿಂತ ಕಮ್ಮಿ ನೆನೆಸ್ಕೊಂಡ್ರೂ ಚಲೋ ಆಗೋದಿಲ್ಲ. ಪರ್ಫೆಕ್ಟಾಗಿ ಮೀಡಿಯಮ್ ಆಗಿ ನಾವು ನೆನೆಸ್ಕೋಬೇಕು. ಎಲ್ರಿಗೂ ಒಂದೊಂದು ಸಾರಿ ಎಕ್ಸ್ಪೀರಿಯೆನ್ಸ್ ಆಗಿರ್ತೈತಿ, ಅವಲಕ್ಕಿ ಜಾಸ್ತಿ ನೆನೆದು ಬಿಟ್ರೆ ಏನಾಗ್ಬಿಡ್ತೈತೆ ಅಂದರೆ ನಾವು ಮಾಡಿದಾಗ ಒಂಥರ ಕಿಚಡಿ ಥರ ಆಗ್ತೈತಿ, ಥರ ಗಂಟು ಗಂಟು ಥರ ಆಗ್ತಿರ್ತೈತೆ ನಾವು ಒಗ್ಗರಣೆ ಕೊಟ್ಟಾಗ. ಸೊ ಹಾಗಾಗಿ ಪರ್ಫೆಕ್ಟಾಗಿ ನೆನೆಸ್ಕೊಳ್ಳೋದು ಕೂಡ ಇದ್ರೊಳಗೆ ಭಾಳ ಇಂಪಾರ್ಟೆಂಟ್ ಐತಿ. ಅವಲಕ್ಕಿನ ಚೆಂದಾಗಿ ನಾನು ಹಿಂಡ್ಕೊಂಡು ಆದಮೇಲೆ ಈ ಥರ ಪ್ಲೇಟ್ ಒಳಗೆ ನಾನು ಒಂದು 5 ಆರೋಕ್ಕೆ ಇಡತ್ತೇನೆ, ಈರುಳ್ಳಿ ಎಲ್ಲ ಕಟ್ ಮಾಡ್ಕೊಳ್ಳೋವರೆಗೂ. ಇದರಿಂದ ಅವಲಕ್ಕಿ ಉದುರುದ್ರ ಆಗ್ತೈತಿ. ಈಗ 5 ಆದಮೇಲೆ ನಾನು ಒಗ್ಗರಣೆ ಹಾಕ್ಕೊಳತ್ತೇನೆ. ಒಗ್ಗರಣೆಗೆ ಒಂದು ದೊಡ್ಡ ಚಮಚದಷ್ಟು ಎಣ್ಣೆ, ಹಾಗೆ ಚಟ್ನಿ ಕಪ್ ಒಳಗೆ ಒಂದು 3/4 ಕಪ್ ಅಷ್ಟು ಶೇಂಗಾ ಹಾಕ್ಕೊಳತ್ತೇನೆ, ಕಡಲೆಬೀಜ. ಸ್ವಲ್ಪ ಎಣ್ಣೆ ನಾವೆಲ್ಲದಕ್ಕೂ ಯೂಸ್ ಮಾಡ್ತೇವಲ್ಲ, ಅದಕ್ಕಿಂತ ಅವಲಕ್ಕಿಗೆ ಸ್ವಲ್ಪ ಜಾಸ್ತಿ ಹಾಕ್ಕೋಬೇಕು. ಸ್ವಲ್ಪ ಎಣ್ಣೆ ಜಾಸ್ತಿ ಆದಷ್ಟು ಟೇಸ್ಟ್ ಜಾಸ್ತಿ ಆಗ್ತೈತೆ ಅವಲಕ್ಕಿ. ನೋಡ್ರಿ ಈಗ ಚೆಂದಾಗೆ ಫ್ರೈ ಮಾಡ್ಕೊಳತ್ತೇನೆ ನಾನು ಶೇಂಗಾ ಎಣ್ಣೆ ಒಳಗೆ. ಈ ಥರ ಬಿರುಕು ಬಿಟ್ಟಂಗೆ ಆಗಬೇಕು ಶೇಂಗಾ, ಚಟ್ಪಟ್ ಅಂಥೇಳಿ ಸೌಂಡ್ ಬರೋಕ್ಕೆ ಶುರು ಆಗ್ತೈತಿ ಚೆಂದಾಗೆ ಫ್ರೈ ಮಾಡ್ಕೊಂಡಂಗೆ. ಈಗ ಚೆಂದಾಗೆ ಫ್ರೈ ಆಗಿದಾವು, ನಾನು 1/4 ಚಮಚ ಸಾಸಿವೆ ಹಾಕ್ಕೊಳತ್ತೇನೆ. ಸಾಸಿವೆ ಚಿಟಪಟ ಅಂದಮೇಲೆ 1/4 ಚಮಚ ಜೀರಿಗೆ, ಅದಾದಮೇಲೆ ಒಂದು 5 ಹಸಿಮೆಣಸಿನ್ಕಾಯಿನ ನಾನು ಸಣ್ಣದಾಗೆ ಕಟ್ ಮಾಡಿ ಇಟ್ಕೊಂಡಿದ್ನಿ, ಅದನ್ನು ಸೇರಿಸ್ಕೊಳತ್ತೇನೆ. 2 ಎಸಳು ಕರಿಬೇವು ಎಲ್ಲನೂ ಚೆಂದಾಗೆ ನಾನು ಒಗ್ಗರಣೆ ಒಳಗೆ ಫ್ರೈ ಮಾಡ್ಕೊಳತ್ತೇನೆ. ಅದಾದಮೇಲೆ ನೆಕ್ಸ್ಟ್ ನಾನು 2 ಮೀಡಿಯಮ್ ಸೈಜ್ ಈರುಳ್ಳಿ ಹಾಕ್ಕೊಳತ್ತೇನೆ, ಉಳ್ಳಾಗಡ್ಡಿ. ಇದಕ್ಕೆ ಕಾಂದಾ ಪೋಹೆ ಅನ್ನೋದ್ರಿಂದ ಕಾಂದಾ ಜಾಸ್ತಿನೇ ಆಗಬೇಕು. ಕಾಂದಾ ಅಂದ್ರೆ ಉಳ್ಳಾಗಡ್ಡಿ, ಪೋಹೆ ಅಂದ್ರೆ ಅವಲಕ್ಕಿ, ಉಳ್ಳಾಗಡ್ಡಿ ಅವಲಕ್ಕಿ. ಸೊ 1/4 ಚಮಚ ನಾನು ನೆಕ್ಸ್ಟು ಅರಿಶಿನ ಹಾಕ್ಕೊಳತ್ತೇನೆ. ಬೆಳಗಾವಿ ಮಹಾರಾಷ್ಟ್ರದ ಗಡಿ ಭಾಗದೊಳಗೆ ಬರೋದ್ರಿಂದ ಅಲ್ಲಿ ಹೆಚ್ಚಾಗಿ ಕಾಂದಾ ಪೋಹೆ ಅಂತ ಕರೀತಾರೋ ಬೆಳಗಾವಿ ಸೈಡು. ಸೊ ನೋಡ್ರಿ ಈಗ ಉಳ್ಳಾಗಡ್ಡಿ ಎಲ್ಲ ಚೆಂದಾಗೆ ನಾನು ಮಿಕ್ಸ್ ಮಾಡ್ಕೊಳತ್ತೇನೆ ಎಣ್ಣೆ ಒಳಗೆ, ಲೈಟಾಗಿ ಫ್ರೈ ಆಗಬೇಕು. ನೆಕ್ಸ್ಟ್ ಈಗ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳತ್ತೇನೆ. ಅದಾದಮೇಲೆ 1/4 ಚಮಚ ಸಕ್ಕರೆ ಹಾಕ್ಕೊಳತ್ತೇನೆ. ಇದನ್ನು ಚೆಂದಾಗೆ ಒಗ್ಗರಣೆ ಒಳಗೆ ಫ್ರೈ ಮಾಡ್ಕೋಬೇಕು. ಒಗ್ಗರಣೆ ಬಿಸಿ ಇರ್ತೈತಲ್ಲ ಹಾಗಾಗಿ ಸಕ್ಕರೆ ಕರಗ್ತತಿ. ಜಸ್ಟ್ ಒಂದು 30 ಸೆಕೆಂಡ್ ಈ ಥರ ಫ್ರೈ ಮಾಡ್ಕೊಂಡ್ರೆ ಸಾಕು. ಅದಾದಮೇಲೆ ನೋಡ್ರಿ ಅವಲಕ್ಕಿನ ನಾನು ಒಗ್ಗರಣೆ ಒಳಗೆ ಮಿಕ್ಸ್ ಮಾಡ್ಕೊಳತ್ತೇನೆ. ಈಗ ಒಗ್ಗರಣೆ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ 5 ಆಗಿತ್ತು, ಅವಲಕ್ಕಿ ಕೂಡ ಚೆಂದಾಗೆ ಒಂಥರ ಆರಿದಾವು, ಉದುರುದ್ರ ಅನ್ಸಾತಿದ್ವು ನೋಡ್ರಿ ಈ ಥರ. ಇದನ್ನು ಹೆಚ್ಚಾಗಿ ಉತ್ತರ ಕರ್ನಾಟಕದಲ್ಲಿ ಕಾಮನ್ ಆಗಿ ಮಾಡುವಂಥ ಒಂದು ನಾಷ್ಟಾ ರೆಸಿಪಿ ಅಂತ ಹೇಳ್ಬೋದು. ಯಾರಾದರೂ ಗೆಸ್ಟ್ ಬರಲಿ ಅಥವಾ ಹೆಣ್ಣು ನೋಡೋಕ್ಕೆ ಹೋಗಲಿ, ಒಂದು ಮೇನ್ ರೆಸಿಪಿ ಅಂತ ಹೇಳ್ಬೋದು. ಹೆಣ್ಣು ನೋಡೋಕ್ಕೆ ಹೋದ್ರಂತೂ ಚಹಾ ಅವಲಕ್ಕಿ ಇಲ್ಲೇ ಅದು ಆ ಶಾಸ್ತ್ರನೇ ಆಗೋದಿಲ್ಲ, ಹೆಣ್ಣು ನೋಡೋ ಶಾಸ್ತ್ರ. ಹಾಗಾಗಿ ಗೆಸ್ಟ್ ಬಂದ್ರಂತೂ ಮೇನ್ ಕೊಡೋದೇ ಅವಲಕ್ಕಿ ಮತ್ತು ಚಹಾನ. ಸೊ ಅಷ್ಟು ಇಂಪಾರ್ಟೆನ್ಸ್ ಐತಿ ಈ ಅವಲಕ್ಕಿಗೆ. ಚಹಾ ಅವಲಕ್ಕಿ ಅಂದ್ರೆ ಅಷ್ಟು ಫೇಮಸ್ ಕೂಡ ಉತ್ತರ ಕರ್ನಾಟಕದೊಳಗೆ. ಅವಲಕ್ಕಿನ ಒಗ್ಗರಣೆ ಒಳಗೆ ಎಲ್ಲ ಚೆಂದಾಗಿ ಮಿಕ್ಸ್ ಮಾಡ್ಕೊಂಡಾಯ್ತು. ಎಣ್ಣೆ ಕಮ್ಮಿ ಆದ್ರೆ ಅಷ್ಟು ಚಲೋ ಬರೋದಿಲ್ಲ ಅವಲಕ್ಕಿ, ನೋಡ್ರಿ ಎಷ್ಟು ಚೆಂದ ಕಲರ್ ಬಂದತ್ತೆ ಅಂತ ಹೇಳಿ. ಈಗ ಲಾಸ್ಟ್ ಒಳಗೆ ನಾನು 1/2 ನಿಂಬೆಹಣ್ಣನ್ನು ಹಿಂಡ್ಕೊಳತ್ತೇನೆ. ಒಂಥರ ರುಚಿ ಚಲೋ ಬರ್ತೈತಿ ಹುಳಿ ಹುಳಿಯಾಗಿ. ಹಾಗಾಗಿ ಅದಾದಮೇಲೆ ಸಣ್ಣದಾಗೆ ಕಟ್ ಮಾಡ್ಕೊಂಡಿರೋ ಕೊತ್ತಂಬರಿ ಸೊಪ್ಪು ಹಾಕ್ಕೊಳತ್ತೇನೆ. ಇವೆರಡೂ ಇಂಗ್ರೀಡಿಯೆಂಟ್ಸ್ನ ಚೆಂದಾಗೆ ನಾನು ಮಿಕ್ಸ್ ಮಾಡ್ಕೊಳತ್ತೇನೆ ನೋಡ್ರಿ ಲಾಸ್ಟು. ಇಷ್ಟು ಮಿಕ್ಸ್ ಮಾಡ್ಕೊಂಡ್ರೆ ನಮ್ಮ ರುಚಿ ರುಚಿಯಾದ ಅವಲಕ್ಕಿ ರೆಡಿ ಆಗ್ತಾವೆ ನೋಡ್ರಿ. ಇದನ್ನು ಮೊಸರು ಜೊತೆ ತಿನ್ಬೋದು, ಸೇವ್ ಜೊತೆ ತಿನ್ಬೋದು, ಭಾಳ ಟೇಸ್ಟಾಗಿರ್ತಾವೆ. ನೀವು ಕೂಡ ಒಮ್ಮೆ ಈ ಥರ ಟ್ರೈ ಮಾಡಿ ನೋಡ್ರಿ. ಬೆಳಗಾವಿ ಸೈಡ್ ಕೆಲವೊಂದು ಫೇಮಸ್ ಹೋಟೆಲ್ ಒಳಗೆ ಇದೇ ಮೆಥಡ್ ಒಳಗೆ ಮಾಡ್ತಾರ್ರಿ, ಸೇಮ್ ಅದ ಟೇಸ್ಟ್ ಒಳಗೆ ಬಂದತ್ತಿ.
ಹೋಟೆಲೊಳಗೆ ತಿನ್ನೋರ್ಗಂತೂ ಗೊತ್ತಿದ್ದೇ ಇರ್ತೈತಿ ಅದು ಯಾವ ಟೇಸ್ಟ್ ಅಂಥೇಳಿ. ಆ ಟೇಸ್ಟ್ ನಿಮ್ಗೆ ಗೊತ್ತಾಗಬೇಕು ಅಂದರೆ ನೀವು ಕೂಡ ಈ ರೆಸಿಪಿನ ಟ್ರೈ ಮಾಡಿರಿ. ಸೊ ಸ್ನೇಹಿತರೆ, ಈ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗೈತೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿರಿ, ಹಂಗೆ ಏನೇ ಅನಿಸಿದ್ರು ಕೂಡ ಕಮೆಂಟ್ಸ್ ಬಾಕ್ಸ್ ಒಳಗೆ ತಿಳಿಸ್ರಿ. ಹೊಸಬ್ರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊರಿ, ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಮತ್ತೆ ಸಿಗೋಣ ಮತ್ತೊಂದು ಹೊಸ ಈಸಿ ರೆಸಿಪಿ ಜೊತೆ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ, ಥ್ಯಾಂಕ್ ಯು, ಧನ್ಯವಾದ.